ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್ NH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್ ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಬಾರಿ ಗೆಲ್ಲುವಂತಹ ವಿಶ್ವಾಸ ನಿಮಗಿದೆಯಾ ಸರ್? ಇದೇ ನಿಮಗೆ ಮೊದಲನೇ ಪ್ರಶ್ನೆ. 100% ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಧ್ವಜಾರೋಹಣ ಮಾಡ್ತದೆ. ಸರಿ, ಮಂಗಳೂರು ಕ್ಷೇತ್ರ ಅಂತ ಹೇಳಿದರೆ BJPಯ ಪಾಲಿಗೆ ಅಷ್ಟೊಂದು ಸುಲಭದ ಕ್ಷೇತ್ರ ಅಂತೂ ಖಂಡಿತ ಅಲ್ಲ. ಯಾಕೆಂತೇಳಿದರೆ ಇಲ್ಲಿ ಇಷ್ಟರವರೆಗೆ BJP ಒಂದು ಬಾರಿ ತನ್ನ ವಿಜಯ ಪತಾಕೆಯನ್ನು ಹಾರಿಸಿದ್ದು ಬಿಟ್ಟರೆ ಉಳಿದ ಬಹುತೇಕ ಸಂದರ್ಭಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವೇ ತನ್ನ ಆಡಳಿತದ ಚುಕ್ಕಾಣಿಯನ್ನು ಗೆಲುವನ್ನು ಸಾಧಿಸಿದೆ ಇಲ್ಲಿ. ಹಾಗಾಗಿ ಈ ಬಾರಿ ಗೆಲ್ತೇನೆ ಅನ್ನುವಂತಹ ಖಚಿತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಅಥವಾ ಯಾವ ಆಧಾರದಲ್ಲಿ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಸರ್? ಎವ್ರಿಥಿಂಗ್ ಈಸ್ ಪಾಸಿಬಲ್, ಯಾವುದು ಸಾಧ್ಯವಿಲ್ಲವೆಂಬುದೇ ಇಲ್ಲ. ಆದರೆ ಅದಕ್ಕಾಗಿ ಹೋರಾಟ ಮಾಡಬೇಕು, ಅದರ ಮೇಲೆ ವಿಶ್ವಾಸ ಬಿಡಬೇಕು. ನಾನು ಕೂಡ ಅದೇ ರೀತಿ, ನಾನು ನೇರವಾಗಿ ರಾಜಕೀಯವಾಗಿ ಬಂದವನಲ್ಲ, ನಾನೊಬ್ಬ ಬೂತ್ನ ಸದಸ್ಯನಾಗಿ, ಆ ಬೂತ್ ಸಮಿತಿಯ ಅಧ್ಯಕ್ಷನಾಗಿ, ಗ್ರಾಮ ಸಮಿತಿಯ ಅಧ್ಯಕ್ಷನಾಗಿ, ಕ್ಷೇತ್ರ ಸಮಿತಿಯಲ್ಲಿ ವಿವಿಧ ಜವಾಬ್ದಾರಿಯನ್ನು ಹೊತ್ತು, ಜಿಲ್ಲಾ ಸಮಿತಿಯ ಇದಾಗಿ, ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಇದೀಗ MLA ಇದಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ರಾಜಕೀಯ ಅಂದರೆ ಅದು ಕಲ್ಲು ಮುಳ್ಳುಗಳ ಮಧ್ಯೆ ಬಹಳ ಕಷ್ಟದಿಂದ ಮೇಲೇರಿ ಬಂದವನು. ನನಗೆ ಗೊತ್ತುಂಟು, ನನ್ನೊಟ್ಟಿಗೆ ಸಾವಿರಾರು ಕಾರ್ಯಕರ್ತ ಬಂಧುಗಳಿದ್ದಾರೆ. ಜಾತಿ ಮತ ಭೇದ ಬಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಎಲ್ಲರೂ ಒಂದಾಗಿ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಂತೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, 100% ವಿಶ್ವಾಸ ಇದೆ. ಅಲ್ಪಸಂಖ್ಯಾತ ಬಂಧುಗಳು ಕೂಡ ಬಹುಸಂಖ್ಯಾತ ಬಂಧುಗಳ ಒಟ್ಟಿಗೆ ಸೇರಿ ಈ ಸಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ MLAಯನ್ನು ವಿಧಾನಸಭೆಗೆ ಕಳಿಸಬೇಕೆಂಬ ಆ ಹಠ ಇದೆ. ಅವರು ತಲಾಮಠದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಶೇಷವಾಗಿ ರಾಷ್ಟ್ರಾಧ್ಯಕ್ಷರು ಚಾಣಕ್ಯ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅವರು ಜಗತ್ತಿನಲ್ಲಿ ಅವರದ್ದು ಹೆಸರು ಕೇಳಿ ಬರ್ತಾ ಇದ್ದಾರೆ. ಅಂಥವರ ಮಾರ್ಗದರ್ಶನದಲ್ಲಿ ನಮ್ಮ ಭಾವಿ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪಜಿಯವರ ಮಾರ್ಗದರ್ಶನದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯು 100% MLA ಗೆದ್ದೇ ಬರ್ತದೆ ಎಂಬ ವಿಶ್ವಾಸ ತನಗಿದೆ. ಅದನ್ನು ನೋಡುವಾಗ ನಮ್ಮ ಹೃದಯ ತುಂಬಿ ಹರಿಯುತ್ತದೆ. ಯಾಕೆಂದರೆ ಆ ರೀತಿಯಾಗಿ ಕಾರ್ಯಕರ್ತರು ದುಡಿಯುತ್ತಾರೆ, ನಾಯಕರು ಎಲ್ಲರೂ ಒಟ್ಟಾಗಿ ಒಂದಾಗಿ, ಜಾತಿ ಮತ ಭೇದವಿಲ್ಲದೆ. ಬೇರೆ ಕಡೆಯಲ್ಲಿ ಗೊಂದಲಮಯ ವಾತಾವರಣ ಇರಬಹುದು, ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂಥ ಗೊಂದಲಮಯ ವಾತಾವರಣ ಎಲ್ಲ ಮತದಾರ ಬಂಧುಗಳ ಹೃದಯದಲ್ಲಿ ಉಂಟು. ಈ ಸಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಬದಲಾವಣೆ ಮಾಡಲೇಬೇಕು. ಅದಕ್ಕಾಗಿ ಅವರು ಕೂಡ ಒಂದು ಅವಕಾಶವನ್ನು ತನಗೆ ಕೊಡ್ತಾರೆಂಬ ವಿಶ್ವಾಸ ಇದೆ. ನಾನು ಮಾಡಿದ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಮಾಡಿದಂಥ ಕೆಲಸ, ಪಜೀರ ಪಂಚಾಯತ್ನಲ್ಲಿ ನಾನು ಮಾಡಿದಂಥ ಕೆಲಸ, ಒಬ್ಬ ಜನಪ್ರತಿನಿಧಿಯಾಗಿ ಮಾಡಿದಂಥ ಕೆಲಸ, ಒಬ್ಬ ಪಕ್ಷದ ಜವಾಬ್ದಾರಿಯುತ ಸ್ಥಾನವನ್ನು ಪಡೆದ ನಂತರ ತಾನು ಮಾಡಿದಂಥ ಕೆಲಸ, 10 ಸಂಸ್ಥೆಗಳಲ್ಲಿ ನಿತ್ಯ ನಿರಂತರವಾಗಿ ದುಡಿದು ಆ ಎಲ್ಲರ ವಿಶ್ವಾಸವನ್ನು ಪಡೆದು ಆ ಸಾಮರಸ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟ ಕಾರಣ ತನ್ನನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನನಗೆ ಅತ್ಯಂತ ಜಾಸ್ತಿ ಓಟನ್ನು ಕೊಟ್ಟು ಗೆಲ್ಲಿಸಿ ನನ್ನನ್ನು ಕಲಿಸ್ತಾರೆಂಬ ಆ ವಿಶ್ವಾಸ ನನಗಿದೆ. ಆ ವಿಶ್ವಾಸಕ್ಕೆ ಘಾತಕ ಬರದಾಗಿ, ಅವರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ತಾನು ಕೆಲಸ ಮಾಡುತ್ತೇನೆ ಎಂದು ಕೂಡ ತಾನು ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್ NH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್ ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ.
ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್ ಪರಿಶುದ್ಧತೆ ಗುಣಮಟ್ಟ ಗ್ರಾಹಕ ಸ್ನೇಹಿ ಸ್ವರ್ಣ ಸಂಸ್ಥೆ ಸ್ವರ್ಣ ಡೈಮಂಡ್ ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು ಕಲ್ಕತ್ತಾ ರಾಜ್ಕೋಟ್ ಮುಂಬೈ ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ ಹಾಜಿ ಗೋಲ್ಡ್ ಎಂಜಿಎಸ್ ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್ ಎನ್ಎಚ್ 66 ತೊಕೋಟ್ ಮ್ಯಾಂಗ್ಲೂರ್ ಏನು ಹೇಳಬೇಕು ಅಂದ್ರೆ ಹೇಳಬಹುದೇ ಹೇಳುವೇನು ಈಗ ಆರ್ಡರ್ ಮಾಡಬಹುದೇ ಐ ಲವ್ ಯು Will you marry me? Idiot! ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ ಇಂಟ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ ಇಂಟ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್ ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್ ಉಡುಪಿ ಮಂಗಳೂರು ಹಾಗೂ ಕುಂದಾಪುರ ಅಂದದ ಮಹಿಳೆಯ ಚಂದದ ಸಂಗಾತಿ ಮೆಹಕ್ ವೆಡ್ಡಿಂಗ್ ಸೆಂಟರ್ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್ ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು ಸೀರೆಗಳು ಕಾಂಚಿಪುರಂ ಸಿಲ್ಕ್ ಸೀರೆಗಳು ಲೆಹೆಂಗಾ ಗೌನ್ ಗಾಗ್ರಾ ಚೋಲಿ ಕುರ್ತೀಸ್ ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್ ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್ ನಿಯರ್ ಐಡಲ್ ಕ್ರೀಮ್ ಪಾರ್ಲರ್ ಮಾರ್ಕೆಟ್ ರೋಡ್ ಮ್ಯಾಂಗ್ಲೋರ್ ಫೋನ್ 0824-4263-778 You are a glittering girl. Pure golden beauty. For your wedding. Bindu Jewelry, Kasargod. Gold, diamond, birthstone, silver. ಸುಪ್ರ ಲೈಟ್ಸ್ ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ ಫ್ಯಾನ್ಸ್ ಗೀಜರ್ಸ್ ಅಂಡ್ ಸಿಎಫ್ಎಲ್ಸ್ ಅಟ್ರಾಕ್ಟಿವ್ ಕಲೆಕ್ಷನ್ಸ್ ಆಫ್ ಡೆಕೋರೇಟಿವ್ ಲೈಟ್ಸ್ ಕಮರ್ಷಿಯಲ್ ಲೈಟ್ಸ್ ಔಟ್ಡೋರ್ ಲೈಟ್ಸ್ ಎಲ್ಇಡಿ ಪ್ಯಾನೆಲ್ಸ್ ಎಲ್ಇಡಿ ಸ್ಟ್ರಿಪ್ಸ್ ಆಲ್ ವೆರೈಟಿ ಆಫ್ ಎಲ್ಇಡಿ ಲೈಟ್ಸ್ ಮಂಗಳೂರಿನ ಏಕೈಕ ಪ್ರಸಿದ್ಧ ಎಕ್ಸ್ಕ್ಲೂಸಿವ್ ಎಲ್ಇಡಿ ಲೈಟ್ ಶೋರೂಮ್ ಇಂದೇ ಭೇಟಿ ಕೊಡಿ ಸುಪ್ರಾ ಲೈಟ್ಸ್ ಪೆರಿರಾ ಪರ್ಲ್ಸ್ ಬಿಲ್ಡಿಂಗ್ ಆಪೋಸಿಟ್ ಬಾಲಿಗಾ ಸ್ಟೋರ್ಸ್ ಬಿಹೈಂಡ್ ಭಾರತ್ ಮಾಲ್ ಬಿಜೈ ಕಾಪಿಕಾರ್ಡ್ ಮ್ಯಾಂಗ್ಳೂರ್ ಗ್ಲೋಬಲ್ ಟ್ರೇಡಿಂಗ್ ಹೌಸ್ ಮಾಡ್ಯುಲಾರ್ ಕಿಚನ್ ಆಕ್ಸೆಸರೀಸ್ ಅಂಡ್ ಇಂಟೀರಿಯರ್ ಸೊಲ್ಯೂಷನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಇನ್ ಇಂಟರ್ನ್ಯಾಷನಲ್ ಅಂಡ್ ಇಂಡಿಯನ್ ಬ್ರ್ಯಾಂಡ್ಸ್ ಲೈಕ್ Heritage Kitchen Accessories and Hardwares, LG Hi-Max Korean Kitchen Tops, Nasaka Water Purifiers, Door for Lighter, Bathroom Fitting and Accessories, Hindware Chimneys and Hobs, Carousel Granite and Stainless Steel Sinks, Fusion Trends Wall Coverings, Arcus Ozone Door Glass Hardwares and Accessories. Also deals with plywoods, veneer laminates, block boards, MDF and membrane shutters. Contact Global Trading House, G5, Vishwas View, near Karnataka Bank Headquarters, Pumpwell, Mangalore. We'll be right back.
ಸರಿ. ಈಗ ಮನೆ ಮನೆಗೆ ನೀವು ಭೇಟಿ ಕೊಡ್ತಾ ಇದ್ರೆ, ನೀವು ನಿಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಮನೆ ಮನೆಗಳಲ್ಲೂ ಕೂಡ ಹೋದಾಗ ಯಾವ ರೀತಿಯ ಜನಸ್ಪಂದನೆ ಇದೆ, ಜನರ ಅಭಿಪ್ರಾಯ ಯಾವ ರೀತಿಯಲ್ಲಿ ಇದೆ? ಅಂದ್ರೆ ಈ ರೀತಿಯ ಆಡಳಿತ ಬೇಕು, ಆಡಳಿತ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಅಥವಾ ಇದೇ ಆಡಳಿತ ಬೇಕು, ಈ ರೀತಿಯ ಮನೋಸ್ಥಿತಿಯ ಅಲ್ಲಿ ಯಾವ ರೀತಿಯ ಮನೋಸ್ಥಿತಿಯನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಅಧ್ಯಕ್ಷ ಸ್ವೀಕಾರ ಮಾಡಿದ ನಂತರ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮವನ್ನು ಸಂಪರ್ಕ ಮಾಡಿದ್ದೇನೆ. ತಲಾಮಠದ ಕಾರ್ಯಕರ್ತರ ಯಾವುದೇ ಕಾರ್ಯಕ್ರಮಕ್ಕೆ ಕೂಡ ಗೈರು ಹಾಜರಾಗಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ನಾನು ಹಾಜರಾಗಿದ್ದೇನೆ 100%. ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಅವರೊಟ್ಟಿಗೆ ಪ್ರತಿಯೊಂದರಲ್ಲಿ ನಾನು ಭಾಗವಹಿಸಿದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಪ್ರತಿಯೊಂದು ಗ್ರಾಮ ಸಮಿತಿಯ ಮೀಟಿಂಗ್ ಅನ್ನು ಕೂಡ ನಾವು ಮಾಡಿದ್ದೇವೆ. ಆ ಕಾರಣ ಪರಿಚಯ ಇಲ್ಲವೆಂಬುದು ಏನಿಲ್ಲ, ಜನರ ವಿಶ್ವಾಸವನ್ನು ಗಳಿಸಿದ್ದೇವೆ. ಇದೀಗ ಚುನಾವಣೆ ಘೋಷಣೆ ಆದ ನಂತರ ಅದಕ್ಕೆ ಹಿಂದೆ 2 ತಿಂಗಳಿಂದ ನಾವು ವ್ಯವಸ್ಥಿತ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಬೂತಿಗೆ ಕೂಡ ಹೋಗ್ತಾ ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದೇವೆ. ಪ್ರತಿ ಗ್ರಾಮ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಬೂತ್ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದು, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾಗಿದ್ದು, ಮತದಾರ ಬಂಧುಗಳಾಗಿರ್ಬೋದು, ಅವರೆಲ್ಲರ ವಿಶ್ವಾಸವನ್ನು ಪಡೆದ ನಂತರ ಇದೀಗ ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತೇನೆ. ನಾನು ಕಾರ್ಯಾಲಯಕ್ಕೆ ಬರೋದು ಬಹಳ ಕಡಿಮೆ, ನಾನು ಯಾರಿಗೂ ಸಿಗುವುದಿಲ್ಲ. ನಾನು ಕೇವಲ ಮನೆ ಮನೆ ಭೇಟಿಯಾಗ್ತಾ ಇದ್ದೇನೆ. ಮನೆ ಮನೆಗೆ ಭೇಟಿಯಾಗುವ ಸಂದರ್ಭದಲ್ಲಿ ಅವರು ಕೊಡುವಂಥ ಸ್ವಾಗತ, ಅವರು ನನ್ನನ್ನು ಪ್ರೀತಿ ಮಾಡುವಂತಹ ರೀತಿ, ಅವರು ನನ್ನ ಮೇಲೆ ಇಟ್ಟಂತಹ ವಿಶ್ವಾಸವನ್ನು ನೋಡಿದಾಗ ನಿಜವಾಗಿಯೂ ನಾನು ಮಾಡಿದ ಕೆಲಸ ಸಾರ್ಥಕ ಅಂತ ನನ್ನ ಹೃದಯಕ್ಕೆ ಬರ್ತದೆ. ಅದು 15 ತಾರೀಕಿಗೆ ಗೊತ್ತಾಗಬಹುದೆಂಬ ವಿಶ್ವಾಸವೂ ಕೂಡ ನನಗಿದೆ. ಈಗ ಪ್ರಸ್ತುತ ಶಾಸಕರಾಗಿರುವಂತವರು ಯು ಟಿ ಖಾದರ್ ಅವರು, ಅವರು ಈ ಬಾರಿ ಕೂಡ ಸ್ಪರ್ಧೆಗೆ ಇಳಿದಿದ್ದಾರೆ. ಅವರ ಎದುರಾಳಿ ಈಗ ನೀವು ಕೂಡ. ಹಾಗಾಗಿ ಯು ಟಿ ಖಾದರ್ ಅವರ ಬಗ್ಗೆ, ಅವರ ಆಡಳಿತ ಬಗ್ಗೆ, ಅವರ ಕಾರ್ಯವೈಖರಿಯ ಬಗ್ಗೆ, ಒಟ್ಟು ರಾಜ್ಯ ಸರ್ಕಾರದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರಾಜ್ಯ ಸರ್ಕಾರದ ಬಗ್ಗೆ ನಿತ್ಯ ನಿರಂತರವಾಗಿ ನಾನು ಮಾತನಾಡಲು ಇಚ್ಛೆ ಪಡುವುದಿಲ್ಲ. ನಿಮಗೆಲ್ಲರಿಗೂ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ರೈತರು ಎಷ್ಟು 1000 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಲೆಕ್ಕಾಚಾರ ನಿಮ್ಮಲ್ಲಿ ಉಂಟು. 3600ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ. ಅದರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಕೋಮುಗಲ ಬಗಲ ರಾರಾಜ ನಡೀತಾ ಇತ್ತು. ಅಲ್ಲಲ್ಲಿ ಆ ಚಾಕು ಭಾಗ್ಯ ಪಾಪ ಬೈಕಲ್ಲಿ, ಆ ಪಲ್ಸರ್ ಬೈಕಲ್ಲಿ ಬರುವುದು, ಹಿಂದಿನಿಂದ ಚಾಕನ್ನು ಹಾಕೋದು, ಹೋಗುದು. ಒಂದೇ ಒಂದು ಚಾಕು ಹಾಕಿದ ಅಪರಾಧಿಯನ್ನು ಕೂಡ ಪತ್ತೆ ಮಾಡಲಿಕ್ಕೆ ಇವರಿಂದ ಆಗಲಿಲ್ಲ. ಅದರ ಬಗ್ಗೆ ಒತ್ತಡವನ್ನು ಕೂಡ ಶಾಸಕರು ಹಾಕಲಿಲ್ಲ. ನಿರಂತರವಾದ ಹತ್ಯೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಎಷ್ಟು ಹತ್ಯೆಗಳು ಆಗಿದೆ ಎಂದು ನಿಮಗೂ ಗೊತ್ತುಂಟು. ಕೇಳುವಾಗ ನಮಗೂ ಬೇಸರ ಆಗ್ತದೆ. ಅವರ ಒಟ್ಟಿಗೆ ಇರುವಂಥ ಅವರದೇ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ ರೀತಿ ನಿಮಗೆ ಗೊತ್ತುಂಟು. ಆ ಜುಬೇರ್ ಅಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಹತ್ಯೆ ಆಗಿದ್ದು ನಿಮಗೆ ಗೊತ್ತುಂಟು. ಕನ್ಯಾಣದಲ್ಲಿ ಜಲೀಲ್ರ ಹತ್ಯೆ ಆದದ್ದು ಗೊತ್ತುಂಟು. ಈ ಕಡೆ ಮೇರೆ ಮಜಲ್, ಆ ಕಡೆ ಅಸ್ರಪ್ಪನ ಹತ್ಯೆ ಆದದ್ದು ಗೊತ್ತುಂಟು. ರಾಜು ಕೋಟ್ಯಣ್ಣ ಹತ್ಯೆ ಆದದ್ದು ಗೊತ್ತುಂಟು. ಸಾಮರಸ್ಯವೇ ಇಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ. ನಾನು ಬಯಸುವುದು ಇಷ್ಟೇ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮರಸ್ಯ ಬರಬೇಕು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಂದಾಗಿ ಒಟ್ಟಾಗಿ ಆ ಸಾಮರಸ್ಯದ ಜೀವನವನ್ನು ಸಾಗಿಸಬೇಕು. ಆವಾಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ನಾವು ಕೇವಲ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡುವುದೆಂದು ಹೇಳಿದರೆ ನಾನು ಅದನ್ನು ಒಪ್ಪಲಿಕ್ಕಿಲ್ಲ. ಅಭಿವೃದ್ಧಿ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿಲ್ಲ ಎಂದು ಘಂಟಘೋಷವಾಗಿ ನಾನು ಹೇಳ್ತಾ ಇದ್ದೇನೆ. ಕೇವಲ ಒಂದು ಜಿಲ್ಲಾಡಳಿತ ಇದ್ದರೂ ಕೂಡ ಮಾರ್ಗದ ಕೆಲಸ ಆಗ್ತದೆ, ಜಿಲ್ಲಾಡಳಿತ ಇದ್ದರೂ ಕೂಡ ನೀರಿನ ವ್ಯವಸ್ಥೆ ಆಗ್ತದೆ. ಆದರೆ ಜಿಲ್ಲಾಡಳಿತವೂ ಇದೆ, ನಮ್ಮ ಮಂಗಳೂರು ವಿಧಾನಸಭಾದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ನೀರಿನ ವ್ಯವಸ್ಥೆಯು ಅವ್ಯವಸ್ಥೆ ರೀತಿಯಲ್ಲಿ ಉಂಟು. ಬಹುಗ್ರಾಮ ನೀರಿನ ಯೋಜನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಆದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟರ ತನಕ ಒಂದೇ ಒಂದು ಗ್ರಾಮದಲ್ಲಿ ಕೂಡ ಬಹುಗ್ರಾಮ ನೀರಿನ ಯೋಜನೆ ಆಗಲಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರುವಾಗ ಕುರುನಾಡ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಸತೀಶ್ ಕುಂಪಲ ಕೌನಾಜಿ ಜಿಲ್ಲಾ ಪಂಚಾಯತ್ ಮತ್ತು ಕೋಟೆಕಾರ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅನುಮೋದನೆ ಸಿಗುವ ತನಕ ಆ ರೆಕಾರ್ಡ್ ಅಲ್ಲಿ ಹೋಗಿದೆ. ಆದರೆ ಅನುಮೋದನೆ ಸಿಗಲು ನಮ್ಮ ಶಾಸಕರು ಏನು ಮಾಡಿದ್ದಾರೆ? ಬಹುಗ್ರಾಮ ನೀರಿನ ಯೋಜನೆ ಸರಿಯಾಗಿ ಬಾರದ ಕಾರಣ ಇವತ್ತು 80% ನೀರಿನ ಅಭಾವದಿಂದ ಆ ಪಾಪ ಆ ಸೈಟ್ ಆಗಿರ್ಬೋದು, ನವಗ್ರಾಮ ಆಗಿರ್ಬೋದು, ಇಂದಿರಾ ಆವಾಸ್ ಯೋಜನೆ ಮನೆಗಳಾಗಿರ್ಬೋದು, ಆ ಬೇರೆ ಬೇರೆ ಮನೆಗಳಾಗಿ ಅವರಿಗೆ ಬರುವಂಥ ಕಷ್ಟವನ್ನು ನೋಡಿದರೆ ಇದು ಯಾವಾಗ ಪರಿಹಾರ ಆಗ್ತದೆ? ಅದಕ್ಕೆ ಪರಿಹಾರ ಶಾಶ್ವತವಾದ ಪರಿಹಾರ ಆಗಬೇಕು. ಒಂದು ತುಂಬೆ ಡ್ಯಾಮ್ನಿಂದ ನೇರವಾಗಿ ಈಗ ಮಂಗಳೂರು ಕಾರ್ಪೊರೇಷನ್ಗೆ ಯಾವ ರೀತಿಯಲ್ಲಿ ನೀರು ಹೋಗ್ತದೆ ಅದೇ ರೀತಿಯ ನೀರನ್ನು ಇಲ್ಲಿ ಕೂಡ ಮಾಡಬೇಕು. ಇದು ಮಾಡಲಿಕ್ಕೆ ನಮ್ಮ ಶಾಸಕರು ಪ್ರಯತ್ನ ಪಡಲಿಲ್ಲ. ನಿಮಗೆ ಗೊತ್ತಿದೆ ಬಂಧುಗಳೇ,
ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಇಲ್ಲಿ 224ರಲ್ಲಿ 224ನೇ ಸ್ಥಾನ ಪಡೆದಿರಬಹುದೆಂದು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಎಷ್ಟೆಷ್ಟು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್, ಖಾಸಗಿ ಮೆಡಿಕಲ್ ಕಾಲೇಜ್, ಖಾಸಗಿ ಡೆಂಟಲ್ ಕಾಲೇಜ್, ಖಾಸಗಿ ಲಾ ಕಾಲೇಜ್, ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜ್, ಖಾಸಗಿ ITI ಎಲ್ಲವೂ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದರೆ ಅತ್ಯಂತ ಬಡತನದಲ್ಲಿ ಇರುವಂಥ ಜನರಿಗೆ ಒಂದೇ ಒಂದು ಸರ್ಕಾರಿ ITI, ಒಂದೇ ಒಂದು ಸರ್ಕಾರಿ ಪಾಲಿಟೆಕ್ನಿಕ್, ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ ಅಂದರೆ 100 ಬೆಡ್ಡಿನ ದೊಡ್ಡ ಹೈಫೈ ಆಸ್ಪತ್ರೆ 24 ಗಂಟೆ ಕೂಡ ಚಾಲು ಇರುವಂಥದ್ದು ಈ ಕ್ಷೇತ್ರದಲ್ಲಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಗ್ನಿಶಾಮಕ ದಳ ಕೇಂದ್ರವೇ ಇಲ್ಲ. ಈ ಕಡೆ ಕರಾವಳಿ ಪ್ರದೇಶದಲ್ಲಿ ಕಡಲ್ ಕೊರೆತ ಎಂಬ ಇದು ನಿತ್ಯ ನಿರಂತರವಾಗಿ ಎಲ್ಲ ವರ್ಷದಲ್ಲಿ ನಡೆಯುತ್ತಾ ಇದೆ. ಕೋಟ್ಯಾಂತರ ರೂಪಾಯಿಯನ್ನು ವ್ಯಯ ಮಾಡಿ ಎಲ್ಲಿಗೆ ಹೋಗಿದೆ, ಸಮುದ್ರದ ಕೆಳಗೆ ಹೋಗಿದೆ, ಯಾರ ಜೋಬಿಗೆ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಶಾಶ್ವತವಾದ ಯೋಜನೆಯನ್ನು ಮಾಡಬೇಕು. ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಯ್ಕೆ ಆಗಿ ಬಂದರೆ, ಕರ್ನಾಟಕದ ರಾಜ್ಯದಲ್ಲಿ BJP ಸರ್ಕಾರ ಬಂದರೆ 100ಕ್ಕೆ ಶಾಶ್ವತವಾದ ಆ ಪರಿಹಾರ ಆ ಯೋಜನೆಯನ್ನು ಮಾಡಲು ನಾನು ಪ್ರಯತ್ನ ಪಡ್ತೇನೆ. ನಾನು ಹೇಳಿದಂಥ ಈ ಮೂಲಭೂತ ಸೌಕರ್ಯ ಕೊರತೆ ಹೆಚ್ಚಾಗಿ ನಾನು ಗಮನವನ್ನು ಕೊಡ್ತೇನೆ. ಅದರೊಟ್ಟಿಗೆ ಶಿಕ್ಷಣ, ಅದರೊಟ್ಟಿಗೆ ವಿದ್ಯುತ್, ಅದರೊಟ್ಟಿಗೆ ರಸ್ತೆ, ಕೇವಲ ಸಂಬಂಧಪಟ್ಟಂತಹ ರಸ್ತೆಗಳು ಮಾತ್ರ ಅಲ್ಲದೆ ಯಾರ್ಯಾರು ಕೆಲವೊಂದು ಒಂದೊಂದು ಮನೆ ಇರುವಲ್ಲಿ ಕೂಡ ಕಾಂಗ್ರೆಸ್ ರಸ್ತೆಯಾಗಿದೆ. BJPಯ ಮನೆಗಳು ಎಲ್ಲಿದೆ ಅಲ್ಲಿ ಎಲ್ಲಿ ಕೂಡ ಕಾಂಗ್ರೆಸ್ ರಸ್ತೆ ಆಗಲಿಲ್ಲ. BJPಯ ಕಾಲೋನಿ ಎಲ್ಲಿದೆ ಅಲ್ಲಿ ಯಾವುದೇ ಒಂದು ಡಾಮರೀಕರಣದ ರಸ್ತೆ ಆಗಲಿಲ್ಲ. ಯಾವ ಪಂಚಾಯತ್ನಲ್ಲಿ BJP ಬೆಂಬಲಿತ ಪಂಚಾಯತ್ ಇದೆಯೋ ಆ ಪಂಚಾಯತ್ನಲ್ಲಿ ಒಂದೇ ಒಂದು ಹಕ್ಕುಪತ್ರ ವಿತರಣೆ ಆಗಲಿಲ್ಲ. ಇದೆಲ್ಲ ನಡೆಯುತ್ತಾ ಇರುವಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ದೌರ್ಬಲ್ಯವನ್ನು ನಿಮಗೆ ತಿಳಿಸಿದರೆ ಅದು ಸರಿ ಎಂದು ನನಗೂ ಕಾಣಿಸುತ್ತಿಲ್ಲ. ನಾಳೆ ತನಕ ಮುಗಿಯಲಿಕ್ಕಿಲ್ಲ. ಎಲ್ಲರ ಬಾಯಿಂದ ಬಾಯಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ಯಾರು ಮಾಡಲಿಕ್ಕೆ ಬಾಕಿ? ನೀವು ಆಲೋಚನೆ ಮಾಡಬೇಕು. ಇದು ಸುಳ್ಳ, ಇದು ಸತ್ಯ. ಅಗ್ನಿಶಾಮಕ ದಳ ಇಲ್ಲ, ITI ಇಲ್ಲ, ಪಾಲಿಟೆಕ್ನಿಕ್ ಇಲ್ಲ, 100 ಬೆಡ್ನ ಆಸ್ಪತ್ರೆ ಇಲ್ಲ, ಅಗ್ನಿಶಾಮಕ ದಳ ಇಲ್ಲ, ಬೇರೆ ಏನು ಕೆಲಸ ಆಗ್ತದೆ? ಬಹುಗ್ರಾಮ ನೀರಿನ ಯೋಜನೆ ಆಗಲಿಲ್ಲ. ಅದರ ಒಟ್ಟಿಗೆ ಸರ್ಕಾರದ ಬರುವಂತಹ ಯೋಜನೆಗಳು ಅದು ಮೂಲೆ ಗುಂಪಾಗಿದೆ. ಯಾರು ಅವರ ಅನುಯಾಯಿಗಳಿದ್ದಾರೆ ಅವರಿಗೆ ಮಾತ್ರ ಬಂದಿದೆ. ಆ ಆರೋಗ್ಯ ಮಂತ್ರಿಯಾಗಿರುವಾಗ ನಮ್ಮ ಶಾಸಕರು ಮಾಡಿದಂತಹ ಕೆಲಸವನ್ನು ನೀವು ನೋಡಿದಾಗ ಯಾರೇ ಯಾವಾಗ ನೋಡಿದರು ಆ ರೇಷನ್ ಅಂಗಡಿಯಿಂದ ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತಿಂದ VA ಕಚೇರಿಗೆ, VA ಕಚೇರಿಯಿಂದ ನಾಡ ಕಚೇರಿಗೆ, ನಾಡ ಕಚೇರಿಯಿಂದ DT ಅವರ ಆಫೀಸ್ಗೆ, DT ಅವರಿಂದ ತಹಸೀಲ್ದಾರ್. ಪಾಪ ನಿತ್ಯ ನಿರಂತರವಾಗಿ ಹೋಗಿ 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 ಲಾಸ್ಟಿಗೆ ಹಕ್ಕುಪತ್ರ ಸಿಗುವಾಗ 10,050 ರೂಪಾಯಿಯನ್ನು ಕಟ್ಟಿದ ನಂತರ ಕೂಡ ಹಕ್ಕುಪತ್ರ ಕೊಡಲು ನಿರಾಕರಣೆ. ನೀವು ಶಾಸಕರ ಕೈಯಿಂದಲೇ ಪಡೆಯಬೇಕು, ಇಲ್ಲದಿದ್ದರೆ ನಿಮಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಅಸಾಧ್ಯ. ಏನ್ರಿ ತಮ್ಮ ಕೈಯಿಂದ ಕೊಡುವುದ? ಸರ್ಕಾರದ ಕೆಲಸ, ಜಿಲ್ಲಾಡಳಿತದ ಕೆಲಸ, ಶಾಸಕರು ಇರಬಹುದು, ಸಂಸದರು ಇರಬಹುದು, ಅವರು ಬರುವ ಹೊತ್ತಿಗೆ ಕಾಯಬೇಕು, ಒಂದು ಹೆಣ್ಣು ಮಗು ಕೂಡ ಕಾಯಬೇಕು. ಇದೆಲ್ಲ ಸರಿಯಾ? ಇದೆಲ್ಲ ಸರಿಯಲ್ಲ. ಇದಕ್ಕಾಗಿ ಇನ್ನೂ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಒಂದು ಇನ್ನು ಬರುವಂತಹ ಸಮಯದಲ್ಲಿ ನಾನು ಹೇಳ್ತೇನೆ. ಬಾಕಿ ಏನೆಲ್ಲ ಉಂಟು ಅದು ನಿಮಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಈ ರೀತಿ ಎಲ್ಲ ಇದ್ದ ಕಾರಣ ಈ ಸಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು, ಆ ದೇವದುರ್ಲಭ ಕಾರ್ಯಕರ್ತ ಬಂಧುಗಳ ಸಹಕಾರದಿಂದ, ಹೋರಾಟದಿಂದ ನಾಡದು ನಡೆಯುವಂತಹ 12ನೇ ತಾರೀಕು ಮತದಾನದಂದು ಭಾರತೀಯ ಜನತಾ ಪಾರ್ಟಿ ತಾವರ ಚಿಹ್ನೆಗೆ ಮತ ಕೊಟ್ಟು ತನ್ನನ್ನು ವಿಧಾನಸಭೆ ಕಳಿಸುತ್ತಾರೆ ಎಂಬ ವಿಶ್ವಾಸ ತನಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್, NH 66, ತೊಕೋಟ್, ಮ್ಯಾಂಗ್ಳೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಸ್ವರ್ಣ ಸಂಸ್ಥೆ, ಸ್ವರ್ಣ ಡೈಮಂಡ್, ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು. ಕಲ್ಕತ್ತಾ, ರಾಜ್ಕೋಟ್, ಮುಂಬೈ, ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ. ಹಾಜಿ ಕೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್, NH 66, ತೊಕೋಟ್, ಮ್ಯಾಂಗ್ಳೂರ್. ಏನು ಹೇಳಬೇಕು ಅಂದ್ರೆ ಹೇಳಬಹುದೇ? ಹೇಳುವೇನು ಈಗ ಆರ್ಡರ್ ಮಾಡಬಹುದೇ?
Will you marry me? Idiot! ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ್ತ ಅಂತಲ್ಲ. ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಅಂದದ ಮಹಿಳೆಯ ಚಂದದ ಸಂಗಾತಿ ಮೆಹಕ್ ವೆಡ್ಡಿಂಗ್ ಸೆಂಟರ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು. ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್. ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು, ಸೀರೆಗಳು, ಕಾಂಚಿಪುರಂ ಸಿಲ್ಕ್ ಸೀರೆಗಳು, ಲೆಹೆಂಗಾ, ಗೌನ್, ಗಾಗ್ರಾ ಚೋಲಿ, ಕುರ್ತೀಸ್, ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್, ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್, ನಿಯರ್ ಐಡಲ್ ಕ್ರೀಮ್ ಪಾರ್ಲರ್, ಮಾರ್ಕೆಟ್ ರೋಡ್, ಮ್ಯಾಂಗಲೋರ್. ಫೋನ್ 0824-4263-778. You are a glittering girl. Pure golden beauty. For your wedding. Bindu Jewelry, Kasargod. Gold, diamond, burst on, silver. ಸುಪ್ರಾ ಲೈಟ್ಸ್, ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ. ಫ್ಯಾನ್ಸ್, ಗೀಜರ್ಸ್ ಅಂಡ್ ಸಿಎಫ್ಎಲ್ಸ್, ಅಟ್ರಾಕ್ಟಿವ್ ಕಲೆಕ್ಷನ್ಸ್ ಆಫ್ ಡೆಕೋರೇಟಿವ್ ಲೈಟ್ಸ್, ಕಮರ್ಷಿಯಲ್ ಲೈಟ್ಸ್, ಔಟ್ಡೋರ್ ಲೈಟ್ಸ್, ಎಲ್ಇಡಿ ಪ್ಯಾನಲ್ಸ್, ಎಲ್ಇಡಿ ಸ್ಟ್ರಿಪ್ಸ್, ಆಲ್ ವೆರೈಟಿ ಆಫ್ ಎಲ್ಇಡಿ ಲೈಟ್ಸ್. ಮಂಗಳೂರಿನ ಏಕೈಕ ಪ್ರಸಿದ್ಧ ಎಕ್ಸ್ಕ್ಲೂಸಿವ್ ಎಲ್ಇಡಿ ಲೈಟ್ ಶೋರೂಮ್. ಹಿಂದೆ ಭೇಟಿ ಕೊಡಿ ಸುಪ್ರಾ ಲೈಟ್ಸ್, ಪೆರಿರಾ ಪರ್ಲ್ಸ್ ಬಿಲ್ಡಿಂಗ್, ಆಪೋಸಿಟ್ ಬಾಲಿಗಾ ಸ್ಟೋರ್ಸ್, ಬಿಹೈಂಡ್ ಭಾರತ್ ಮಾಲ್, ಬಿಜೈ ಕಾಪಿಕಾರ್ಡ್, ಮ್ಯಾಂಗ್ಳೂರ್. ಗ್ಲೋಬಲ್ ಟ್ರೇಡಿಂಗ್ ಹೌಸ್, ಮಾಡ್ಯುಲಾರ್ ಕಿಚನ್ ಆಕ್ಸೆಸರೀಸ್ ಅಂಡ್ ಇಂಟೀರಿಯರ್ ಸೊಲ್ಯೂಷನ್ಸ್, ಡಿಸ್ಟ್ರಿಬ್ಯೂಟರ್ಸ್, ಡೀಲರ್ಸ್ ಇನ್ ಇಂಟರ್ನ್ಯಾಷನಲ್ ಅಂಡ್ ಇಂಡಿಯನ್ ಬ್ರ್ಯಾಂಡ್ಸ್ ಲೈಕ್ Heritage Kitchen Accessories and Hardwares, LG Hi-Max Korean Kitchen Tops, Nasaka Water Purifiers, Door for Lighter, Bathroom Fitting and Accessories, Hindware Chimneys and Hobs, Carousel Granite and Stainless Steel Sinks, Fusion Trends Wall Coverings, Arcus Ozone Door Glass Hardwares and Accessories. Also deals with plywoods, veneer laminates, block boards, MDF and membrane shutters. Contact Global Trading House, G5, Vishwas View, near Karnataka Bank Headquarters, Pumpwell, Mangalore. We'll be right back.
ಈ ಬಾರಿ JDS ಪಕ್ಷದಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ, ಶ್ರೀಯುತ ಅಶ್ರಫ್ ಅವರು. ಈಗ ಅಶ್ರಫ್ ಅವರ ಸ್ಪರ್ಧೆ BJPಗೆ ಲಾಭ ತಂದು ಕೊಡಬಹುದಾ? ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಸಂತೋಷ್ ಕುಮಾರ್ ರೈ ಅವರನ್ನ ಬೆಂಬಲಿಸ್ತದೆ ಅನ್ನುವಂಥ ವಾದ ಕೂಡ ಕೇಳಿ ಬರ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಾ? ನೀವು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ. ತ್ರಿಕೋನ ಸ್ಪರ್ಧೆ ಆಗ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ನಾನು ಯಾವುದೇ ಅಭ್ಯರ್ಥಿಯನ್ನು ಕೂಡ ಗೌರವದಿಂದ ಕಾಣ್ತೇನೆ. ನಾನು ಅವರು ವೀಕ್ ಇಲ್ಲದಿದ್ದರೆ ಅವರಲ್ಲಿ ಏನು ಇಲ್ಲ ಅಂತ ನಾನು ಭಾವಿಸುವವನೇ ಅಲ್ಲ. ಸೋಲು ಮತ್ತು ಗೇಲನ್ನು ಸಮಾನವಾಗಿ ಸ್ವೀಕರಿಸಿ ಅನುಭವ ನಾನು ಸ್ವೀಕರಿಸುವವನು ಕೂಡ ಹೌದು. ಅಶ್ರಫ್ರ ಬಗ್ಗೆ ಅವರು ಮೇಯರ್ ಆದವರು, ಅವರು ಪ್ರಬಲ ಅಭ್ಯರ್ಥಿ, ಕಾಂಗ್ರೆಸ್ಗೆ ಕೂಡ ಪ್ರಬಲ ಸ್ಪರ್ಧಿಯಾಗಿದ್ದಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ತ್ರಿಕೋನ ಸ್ಪರ್ಧೆ ಸರಿ ನಡೆಯುವಂಥ ಸಾಧ್ಯತೆ ಇದೆ. ಅದರ ಒಟ್ಟಿಗೆ ಕಾಂಗ್ರೆಸ್ ಯಾರೊಟ್ಟಿಗೆ ಕೈ ಜೋಡಿಸಿದೆ ಅಂತ ಕೇಳಬೇಕು. ಕಾಂಗ್ರೆಸ್ನವರು ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ SDPI PDP ಅವರನ್ನು ನಾಮಿನೇಷನ್ ಹಾಕಲು ಬಿಡಲಿಲ್ಲ. ನೀವು ಆಲೋಚನೆ, ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಿದೆ, ನೀವೇ ಆಲೋಚನೆ ಮಾಡಬೇಕು. ಅಶ್ರಫ್ರ ಅವರನ್ನು ಕೂಡ ನಾಮಿನೇಷನ್ ಆಗಲಿಕ್ಕೆ ಯಾವ ಯಾವ ರೀತಿಯಲ್ಲಿ ತಂತ್ರಗಾರಿಕೆ ಮಾಡಿದರೆ ಅವರು ಹಾಕದ ರೀತಿಯಲ್ಲಿ, ಆದರೆ ಅವರು ಹಾಕಿದ್ದಾರೆ, ಪ್ರಬಲವಾದ ಸ್ಪರ್ಧೆಯನ್ನು ನೀಡುತ್ತಾರೆ. ಒಂದು ವೇಳೆ ನೀವು ಆಲೋಚನೆ ಮಾಡಬೇಕು, ಖಾದರ್ ಅವರಿಗೆ ವಿರೋಧ ಯಾಕೆ? ಒಂದು ವೇಳೆ ಅವರು ಅತ್ಯುತ್ತಮವಾದ ಕೆಲಸ ಮಾಡಿ ಎಲ್ಲರೊಟ್ಟಿಗೆ ಸಾಮರಸ್ಯ ಇದೆ ಅಂತ ಖಾಲಿ ಬೇರೆ ಅಲ್ಲಿ ಇಲ್ಲಿ ಹೋಗಿ ಅವರೊಟ್ಟಿಗೆ ಸೇರಿದರೆ ಅದು ಆಗುವುದಿಲ್ಲ. ಸಮಾಜದಲ್ಲಿ ಯಾವುದೇ ಅನಾಹುತ, ಯಾವುದೇ ದೌರ್ಜನ್ಯ, ಯಾವುದೇ ಅತ್ಯಾಚಾರ, ಯಾವುದೇ ಹತ್ಯೆ ನಡೆಯದೇ ಇದ್ದರೆ ಮಾತ್ರ ಅಲ್ಲಿ ಸಾಮರಸ್ಯ ಎಂದು ಅರ್ಥ. ಹೊರತು ನಾನು ಹೋಗಿ ಕೈ ಬೀಸಿ ಕರೆದು ಮಾತನಾಡಿದರೆ ಅದು ಸಾಮರಸ್ಯ ಅಲ್ಲ. ಹತ್ಯೆ ನಿರಂತರವಾಗಿ ನಡೆದಿದೆ, ಆ ಕಾಲೇಜ್ ಸ್ಟೂಡೆಂಟ್ನ ಅತ್ಯಾಚಾರ ನಡೆದಿದೆ, ನೂರಾರು ಯುವಕರ ಮೇಲೆ ದೌರ್ಜನ್ಯ ನಡೆದಿದೆ, ಹತ್ತಾರು ಯುವಕರ ಬಗ್ಗೆ ಚಾಕುಬಾಗ್ಯ ನಡೆದಿದೆ, ಹತ್ತಾರು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಯಾರು ಕಾರಣ? ಈ ಕ್ಷೇತ್ರದಲ್ಲಿ ಅತ್ಯಂತ ಗಾಂಜಾ ಅಫೀಮ್ನಂಥ ಮಾದಕ ದ್ರವ್ಯಗಳ ವ್ಯಾಪಾರ ಇರುವುದರಿಂದ ಈ ರೀತಿಯಾಗಲು ಕಾರಣ. ಇದರ ಕಟ್ಟುನಿಟ್ಟಿನ ಕ್ರಮವನ್ನು ಯಾಕೆ ಕೈಗೊಳ್ಳಲಿಲ್ಲ? ಒಂದು ಕಡೆಯಲ್ಲಿ ಸ್ಯಾಂಡ್ ಮಾಫಿಯಾದ್ರೆ ಪಾಪದವರ ಮೇಲೆ ನಿತ್ಯ ನಿರಂತರವಾದ ದೌರ್ಜನ್ಯ. ಒಂದು ಲಾರಿ ಒಂದು ಟಿಪ್ಪರ್ ಇದ್ದು ಜೀವನಕ್ಕಾಗಿ ಮಾಡುವುದಾದರೆ, ಹೊಟ್ಟೆಗಾಗಿ ಮಾಡುವುದಾದರೆ ಅವರ ಮೇಲೆ ದೌರ್ಜನ್ಯ. ಆ ಡ್ರೈವರನ್ನು ಸ್ಟೇಷನ್ಗೆ ಕಳಿಸಿ ಎಫ್IR ಮಾಡಿಸಿ ಜೈಲಿಗೆ ಕಳಿಸುವಂತ ಬ್ಯಾಲೆನ್ಸ್. ಯಾರ ಹತ್ರ 25 ಲಾರಿ ಉಂಟು, ಯಾರ ಹತ್ರ 100 ಲಾರಿ ಉಂಟು, ಯಾರ ಹತ್ರ 10 ಲಾರಿ ಉಂಟು, ಅಂಥವರು ಇವರ ಚೇಲಗಳು. ಅವರಿಗೆ ಯಾವುದೇ ತೊಂದರೆ ಇಲ್ಲ, ಪಾಪದವರು ವ್ಯಾಪಾರ ಮಾಡಬಾರ್ದು. ಇಂಥದೆಲ್ಲ ಇರುವಾಗ ಯಾರಾದರೂ ಏನಂತ ಅಂದುಕೊಳ್ಳುವರಿಂದ ನೀವು ಆಲೋಚನೆ ಮಾಡಿ. ಸರಿ, ಧನ್ಯವಾದಗಳು.